ರಾಜಣ್ಣ ಅವರು ಶಿಲ್ಲಿಗೆಟ್ಟ ನಗರದಲ್ಲಿ ವಿಶೇಷವಾಗಿ ಒಂದು ಸಮುದಾಯವನ್ನ ಬಿಜೆಪಿ ವಿರುದ್ಧ ಎತ್ತಿಕಟ್ಟ ಕೆಲಸ ನಡೆಸಿದೆಯಲ್ಲ ಈಗ ಮೊನ್ನೆ ದೇವೇಗೌಡರು ಬಂದ ಸಂದರ್ಭದಲ್ಲಿ ಸಹ ಮುಸ್ಲಿಮ್ಸ್ ಅನ್ನ ವಲಯಕ್ಕೆ ಮಾಡಿದ್ರು ಅದಕ್ಕೆ ನಿಮಗೆ ಯಾವ ತರ ಡ್ಯಾಮೇಜ್ ಆಗುತ್ತೆ ಸರ್ ಈಗ ಮುಸ್ಲಿಂ ಬಂದ್ರು ಇವತ್ತು ಕೂಡ ನನ್ನ ಜೊತೆ ಇದ್ದಾರೆ ನಾನು ಹೇಳೋಣ ಹೇಳಿ ಈಗ ರಾಜಕಾರಣದಲ್ಲಿ ರಾಜಕೀಯಗಾಗಿ ಯಾವ ನಿಟ್ಟಿನಲ್ಲಿ ಯಾರನ್ನ ತೇಜವಾದಿ ಮಾಡಿದ್ರೆ ನಮಗೆ ಎಷ್ಟು ಮತ ಬರ್ತದಕ್ಕಂತ ತಂತ್ರ ಮಾಡ್ತಕ್ಕಂತದ್ದು ಮಂತ್ರ ಮಾಡ್ತಕ್ಕಂತದ್ದು ಗೊತ್ತಿರತಕ್ಕಂತ ಯಾರಿಗೆ ಸುಮಾರು ಕಾಲ ಏನು ರಾಜಕಾರಣದಲ್ಲಿ ದೃಢೀನರಾಗಿರತಕ್ಕಂತವರಿಗೆ ಏನು ಹೇಳಿಕೊಳ್ಳಬೇಕಾಗಿಲ್ಲ ಟಾರ್ಗೆಟ್ ಮಾಡುವಾಗ ಪರ್ಟಿಕ್ಯುಲರ್ ಪಾಯಿಂಟ್ ಟಾರ್ಗೆಟ್ ಮಾಡಿದ್ರೆ ನಮಗೆ ಮತ ಬರ್ತಕ್ಕಂತದ್ದು ಅದು ತಂತ್ರ ಎಲ್ಲರೂ ಮಾಡ್ತಾರೆ ಇವತ್ತು ತುಂಬಾ ಅವರೆಲ್ಲ ಪಿಎಚ್ಡಿ ಮಾಡ್ಕೊಂಡಿರತಕ್ಕಂತವರು ಅದರಲ್ಲೆಲ್ಲ ತುಂಬಾ ಜನ ಇದ್ದಾರೆ ಎಲ್ಲ ಹೇಳ್ತಾರೆ ಆದರೆ ನಾವು ಹೇಳ್ತಕ್ಕದ್ದು ಮತ್ತೊಂದಿದೆ ನಮ್ಮ ಪಕ್ಷದ ವತಿಯಿಂದ ಏನು ಅಲ್ಪಸಂಖ್ಯಾತರು ಏನಿದ್ದಾರೆ ಇವತ್ತು ಸುಮಾರು ಅಲ್ಪಸಂಖ್ಯಾತರು ಇವತ್ತು ಬಿಜೆಪಿಗೆ ವೋಟ್ ಹಾಕ್ತೀವಿ ಅಂತ ಮನೆ ಮನೆ ಹೋಗ್ತಾ ಇದೀವಿ ಕೇಳ್ತಾ ಇದೀವಿ ವೋಟ್ ಹಾಕ್ತೀವಿ ಅಂತ ಕೇಳ್ತಾರೆ ಯಾಕಂದ್ರೆ ಅವರು ಮನೆಯಲ್ಲಿ ಹೋದ್ರೆ ಒಂದು ಅವರಿಗೆ ಒಂದು ಸುಮಾರು ಒಂದು ಭಾಗನೇ ಇದೆ ಶಿಡ್ಲಘಟ್ಟ ಅಂತ ಹೇಳಿದ್ರೆ ಹಿಂದುಳಿದ ವರ್ಗದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಜಾಸ್ತಿ ಅಂತಕಂತ ನಮ್ಮ ರಾಜ್ಯದ ಇರತಕ್ಕಂತ ಪ್ರಸಿದ್ಧಿ ಯಾಕಂತ ಹೇಳಿದ್ರೆ ಏನು ರೇಷ್ಮೆಗೆ ಏನು ಒತ್ತು ಕೊಟ್ಟು ರೇಷ್ಮೆಯ ಒಂದು ಉದ್ಯಮಕ್ಕೆ ವ್ಯಾಪಾರಕ್ಕೆ ಇರತಕ್ಕಂತವರು ನಮ್ಮ ಅಲ್ಪಸಂಖ್ಯಾತರು ಇರತಕ್ಕಂತ ನಮ್ಮ ನಗರ ಇದು ಶಿಡ್ಲಘಟ್ಟ ನಗರ ಅದರಲ್ಲಿ ಒಂದು ಭಾಗ ಅರ್ಧ ಭಾಗ ಬಂದು ಅವರೇ ಇದ್ದಾರೆ ಮಾತಾಡತಕ್ಕಂತವರು ಯಾರು ಬೇಕಾದರೂ ಏನಾದರೂ ಮಾತಾಡಬಹುದು ಆ ರೋಡಲ್ಲಿ ಹೋಗ್ಬಿಟ್ಟು ಆ ರೋಡ್ ಹೆಂಗಿದೆ ಡ್ರೈನ್ ಹೆಂಗಿದೆ ಅವ್ರ ಮನೆ ಒಳಗಡೆ ಕಾಲಿಟ್ಟು ನೋಡ್ಬೇಕು ಹೆಂಗಿರುತ್ತೆ ಅಂತ ಮತ ಕೇಳೋದಲ್ಲ ಕಾಲಿಟ್ಟು ನೋಡ್ಬೇಕು ಕಣ್ಣ ರಕ್ತ ಬರುತ್ತೆ ಒಂದು 10 ಅಡಿಗೆ 40 ಅಡಿ 30 ಅಡಿ ಇರುತ್ತೆ ಅರ್ಧ ಮನೆ 10 ಜನ ಮಕ್ಕಳು ಸುಮಾರು ಅವರಿಗೆ ಅವರು ಊಟ ಮಾಡಿದ್ರೆ ಮಕ್ಕಳು ಊಟ ಆಗ್ತಕ್ಕಂತ ಒಂದು ಇರ್ತಕ್ಕಂತ ಒಂದು ನಮ್ಮ ಅಲ್ಪಸಂಖ್ಯಾತರು ಮಕ್ಕಳಿಗೆ ಇರ್ತಕ್ಕಂತ ಪ್ರೀತಿ ಕೊಡ್ತಕ್ಕಂತ ಒಂದು ಅಲ್ಪಸಂಖ್ಯಾತರು ನೋಡಿದ್ರೆ ಹೊಟ್ಟೆ ಉರಿತದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಓಟುಗೋಸ್ಕರ ನಾವು ರಾಜಕಾರಣ ಯಾವತ್ತೂ ಮಾಡಬಾರದು ಡೆವಲಪ್ಮೆಂಟ್ ನೋಡಬೇಕು ಫಸ್ಟ್ ನಮ್ಮ ಪಕ್ಷ ಭರವಸೆ ಪಕ್ಷ ಬಂದಿರೋದು ಡೆವಲಪ್ಮೆಂಟ್ ನಮ್ಮ ಅಜೆಂಡಾ ಇರೋದ್ರಿಂದ ಯಾವುದೇ ಕಾರಣಕ್ಕೆ ಈಗ ಹೇಳ್ತಾರೆ ತಮಗೆಲ್ಲ ಗೊತ್ತು ನಮ್ಮ ಪಕ್ಷ ಬಂದ್ರೆ ಅವರೆಲ್ಲ ಏನು ಮಾಡಿದ್ರೆ ಅದನ್ನೆಲ್ಲ ವಾಪಸ್ ತಗೋತೀವಿ ಅವರು ಮಾಡಿರತಕ್ಕಂತ ಏನು ಕೊಟ್ಟು ಭರವಸೆ ಕೊಟ್ಟಿರತಕ್ಕಂತ ನಾವು ವಾಪಸ್ ತಗೋತೀವಿ ಅಂತ ಬೇರೆ ವಿರೋಧ ಪಕ್ಷಗಳು ಇರತಕ್ಕಂತದ್ದು ಇರ್ತಾರೆ ರಾಜಕಾರಣಕ್ಕೆ ಹೇಳ್ತಾರೆ ಹಾಗಾಗಿ ನಾವು ಅದರ ಬಗ್ಗೆ ತೀವ್ರವಾಗಿ ಮಾತಾಡಕ್ಕೆ ಹೋಗೋದಿಲ್ಲ ನಮ್ಮ ಬಿಜೆಪಿಯ ಇರತಕ್ಕಂತದ್ದು ಡೆವಲಪ್ಮೆಂಟ್ ಮಾತ್ರನೇ ನಮ್ಮದಿದೆ ಹಾಗಾಗಿ ನಮ್ಮ ಪಕ್ಷದಲ್ಲಿ ಈಗ ಶಿಡ್ಲಘಟ್ಟ ನಗರದಲ್ಲಿ ಮೊಟ್ಟ ಮೊದಲನ ಆದ್ಯತೆ ಬಂದು ಯಾರ್ಯಾರಿಗೆ ರೋಡ್ ಸರಿಯಾಗಿಲ್ಲ ಡ್ರೈನ್ ಸರಿಯಾಗಿಲ್ಲ ಮನೆ ಒಳಗೆ ವಾಸ್ತು ಸರಿಯಿಲ್ಲ ವಾಸ ಮಾಡೋದಕ್ಕೆ ಸರಿಯಿಲ್ಲ ಅಂತಕ್ಕಂಥದ್ದು ಮತ್ತು ಅದೇ ಕೈಗಾರಿಕೆಗಳ ಮನೆ ಇಟ್ಕೊಂಡಿದ್ದಾರೆ ಫಸ್ಟ್ ಅವ್ರಿಗೆ ಮನೆ ಬೇರೆ ಕೈಗಾರಿಕೆ ಮಾಡತಕ್ಕಂಥ ಕೆಲಸ ಮಾಡತಕ್ಕಂಥ ಮೊದಲನೇ ಆದ್ಯತೆ ಯಾರಿಗೆ ಅಲ್ಪಸಂಖ್ಯಾತರಿಗೆ ಮಾಡ್ತೀವಿ ನಾವೀಗ ಅವ್ರು ಹೋಗು ರೋಡಲ್ಲಿ ನೋಡಿ ಹೊಟ್ಟೆ ಉರಿತದೆ ಊಟ ಮಾಡೋಕೆ ಬರಲ್ಲ ನಾವು ಹೋದ್ರೆ ದೇವೇಗೌಡರು ಸರಿ ಇನ್ನೊಬ್ಬರ ರಾಜ್ಯದಲ್ಲಿ ನಾನಾಗಲಿ ರಾಜಣ್ಣ ಆಗಲಿ ಯಾರಾದರೂ ಹೋಗಲಿ ರೋಡಲ್ಲಿ ಹೋಗ್ಬಿಟ್ಟು ಮನೆ ಹೋಗ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡ್ಕೊಂಡ್ಬಿಡ್ಲಿ ನೋಡೋಣ ಅವತ್ತು ಮಾತಾಡೋಣ ಇಷ್ಟು ಮಾತಾಡ್ತಾರಲ್ಲ ಮತ್ತಾಕಿ ಅಂತ ಮಾತಾಡ್ತಾರಲ್ಲ ಅವ್ರಿಗೆ ಯಾಕೆ ಸಮಯ ಮಾಡಿಲ್ಲ ಅವ್ರದೇ ಸರ್ಕಾರ ಇತ್ತಲ್ಲ ಬೀದಿ ಯಾಕೆ ಹೋಗಿಲ್ಲ ಅವ್ರು ಡೆವಲಪ್ಮೆಂಟ್ ಯಾಕೆ ಮಾಡಿಲ್ಲ ಅವ್ರನ್ನ ಅದ್ರ ಬಗ್ಗೆ ಮಾತಾಡಲಿ ಜಾತಿ ಬಗ್ಗೆ ಯಾಕೆ ಮಾತಾಡ್ತಾರೆ ಮತ್ತು ಮತಕ್ಕೋಸ್ಕರ ಅದು ಮಾತಾಡಬಾರ್ದಲ್ಲ ಹಾಗಾಗಿ ನಮ್ಗೆ ಹೊಟ್ಟೆ ಉರಿತದೆ ನಮಗೀಗ ಮಾಡ್ತಕ್ಕಂಥ ನಮ್ಮ ಅಜೆಂಡನೇ ಇದು ಫಸ್ಟು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ನಮ್ಮ ರೈತರು ಸಮೃದ್ಧಿಯಾಗಿದ್ದಾರೆ ಬನ್ನಿ ಈ ಕಡೆ ಆಂಡಿಗನಾಳ ಮೇಲೂರು ಮಳ್ಳೂರು ಭಕ್ತರಳ್ಳಿ ರೈತರು ಹೆಂಗಿದ್ದಾರೆ ಗೊತ್ತಾ ಬೆನ್ಸ್ಕರ್ ಇಟ್ಕೊಂಡಿದ್ದಾರೆ ರೈತರು ಶ್ರೀಮಂತರಾಗಿದ್ದಾರೆ ಅದೇ ರೇಷ್ಮೆ ಬೆಳ್ಕೊಂಡ್ಬಂದು ಮಾರತಕ್ಕಂಥ ಮಾರ್ಕೆಟ್ ಬರ್ತಕ್ಕಂಥ ಒಂದು ವರ್ತಕರು ಇದ್ದಾರೆ ನಮ್ಮೇನು ಅಲ್ಪಸಂಖ್ಯಾತರೇನಿದ್ದಾರೆ ಅವ್ರು ನೋಡಿದ್ರೆ ಹೊಟ್ಟೆ ಉರಿತದೆ ಯಾಕಂತ ಹೇಳಿದ್ರೆ ಅವರೆಲ್ಲ ವಾಸ ಇಲ್ಲ ಬೇರೆ ಎಲ್ಲ ಹೋಗೋಕ್ಕಾಗಲ್ಲ ಯಾಕಂದ್ರೆ ಅವ್ರ ವೃತ್ತಿ ಇಲ್ಲೇನೆ ವ್ಯಾಪಾರ ಇಲ್ಲೇನೆ ಅವರು ಹಂಗಾಗಿ ಫಸ್ಟ್ ನಾವು ಮಾಡ್ತಕ್ಕಂಥದ್ದೇ ನಮ್ಮ ಏನು ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥ ಕಷ್ಟ ಏನಿದೆ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ನಮ್ಮ ಫಸ್ಟ್ ಆದ್ಯತೆನ ಅದು ಕೊಟ್ಟು ನಾವು ಮಾಡ್ತೀವಿ ಯಾಕಂದ್ರೆ ನಾನು ಕಣ್ಣಾರೆ ನಮ್ಮ ಮತ ಕೇಳಕ್ಕಂಥ ಹೋಗೋ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದು ಇದೆ ನಮ್ಮ ಆದ್ಯತೆ ಬಂದು ಮನೆ ಮನೆ ಕೈಗಾರಿಕೆ ಮಾಡ್ತಕ್ಕಂಥ ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ